ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಬೌಂಡ್ರಿ ಹಾಗೂ ಸಿಕ್ಸರ್ಗಳ ಮಳೆಗರೆದ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ತಂಡಕ್ಕೆ ಮೂರನೇ ಜಯ ತಂದುಕೊಟ್ಟಿದ್ದಾರೆ. ಭಾನುವಾರ ನಡೆದ ಐಪಿಎಲ್ನ 45ನೇ ಪಂದ್ಯದಲ್ಲಿ ಗುಜರಾತ್ ಬೌಲರ್ಗಳಿಗೆ ದುಸ್ವಪ್ನವಾಗಿ ಕಾಡಿದ ಜಾಕ್ಸ್ ಕೇವಲ 41 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 10 ಸಿಕ್ಸರ್ಗಳ ನೆರವಿನಿಂದ 243.90 ಸ್ಟ್ರೈಕ್ ರೇಟ್ನಲ್ಲಿ ಅಜೇಯ 100 ರನ್ ಬಾರಿಸಿದ್ರು. ಅದರಲ್ಲೂ ರಶೀದ್ ಖಾನ್ ಬೌಲ್ ಮಾಡಿದ 16ನೇ ಓವರ್ನಲ್ಲಿ ರನ್ಗಳ ಸುನಾಮಿ ಎಬ್ಬಿಸಿದ ಜಾಕ್ಸ್ ಈ ಓವರ್ನಲ್ಲಿ ಬರೋಬ್ಬರಿ 29 ರನ್ ಚಚ್ಚಿದ್ರು. ಜಾಕ್ಸ್ ಅವರ ರೌದ್ರಾವತಾರ ನೋಡಿದ ವಿರಾಟ್ ಕೊಹ್ಲಿ ಕೂಡ ಒಂದು ಕ್ಷಣ ಆಶ್ಚರ್ಯಚಕಿತರಾಗಿ ಬಾಯಿ ಮೇಲೆ ಬೆರಳಿಟ್ಕೊಂಡ್ರು. ಕೊಹ್ಲಿ ಕೊಟ್ಟ ಈ ಪ್ರತಿಕ್ರಿಯೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುವಲ್ಲಿ ನಿಸ್ಸೀಮ ಅಂತ ಕರೆಸಿಕೊಳ್ಳೋ ರಶೀದ್ ಖಾನ್ ಜಾಕ್ಸ್ ಮುಂದೆ ಸಂಪೂರ್ಣವಾಗಿ ಸೋತು ಶರಣಾಗ್ಬಿಟ್ರು. ರಶೀದ್ ಬೌಲ್ ಮಾಡಿದ 16ನೇ ಓವರ್ನ 2ನೇ ಮತ್ತು 3ನೇ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ ಜಾಕ್ಸ್ 4ನೇ ಎಸೆತದಲ್ಲಿ ಬೌಂಡ್ರಿ ಮತ್ತು 5ನೇ ಹಾಗೆ 6ನೇ ಎಸೆತದಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಒಂದು ಓವರ್ನಲ್ಲಿ ಬರೋಬ್ಬರಿ 29 ರನ್ ಗಳಿಸಿದ್ರು. ಹಾಗೆ ಕೊನೆ ಎಸೆತದಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಜಾಕ್ಸ್ ತಮ್ಮ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ಆರ್ಸಿಬಿಗೆ ಇನ್ನೂ 24 ಎಸೆತಗಳು ಬಾಕಿ ಇರೋ ಹಾಗೆ 9 ವಿಕೆಟ್ಗಳ ಅದ್ಭುತ ಜಯ ತಂದುಕೊಟ್ರು. ರಶೀದ್ ಖಾನ್ ಬೌಲಿಂಗ್ಗೆ ಜಾಕ್ಸ್ ಬೌಂಡ್ರಿ ಹಾಗೂ ಸಿಕ್ಸರ್ಗಳ ಮಳೆಗರಿತಾ ಇರೋದನ್ನು ನೋಡಿದ ವಿರಾಟ್ ಕೊಹ್ಲಿ ಕೂಡ ಆಶ್ಚರ್ಯಕ್ಕೆ ಒಳಗಾದ್ರು. ಜಾಕ್ಸ್ ಮೊದಲ ಸಿಕ್ಸರ್ ಹೊಡೆದ ತಕ್ಷಣ ಕೊಹ್ಲಿ ಬಾಯಿ ಮೇಲೆ ಕೈಯಿಟ್ಟು ನಗೋದಕ್ಕೆ ಶುರು ಮಾಡಿದ್ರು. ಇದಾದ ಇದೇ ಓವರ್ನಲ್ಲಿ ಬೌಂಡ್ರಿ ಹಾಗೂ ಸಿಕ್ಸರ್ಗಳ ಮಳೆ ಸುರಿಸೋದನ್ನು ನೋಡಿದ ಕೊಹ್ಲಿ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಕೊನೆಯಲ್ಲಿ ಜಾಕ್ಸ್ ಗೆಲುವಿನ ಸಿಕ್ಸರ್ ಬಾರಿಸಿದರಲ್ಲದೆ ತಮ್ಮ ಶತಕವನ್ನು ಕೂಡ ಕಂಪ್ಲೀಟ್ ಮಾಡಿದ ತಕ್ಷಣ ಕೊಹ್ಲಿ ರೋಮಾಂಚನಗೊಂಡು ಜಾಕ್ಸ್ ಅವರನ್ನು ಒಪ್ಪಿಕೊಂಡು ಕೊಹ್ಲಿ ಅಭಿನಂದಿಸಿದ್ರು. ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೂಡ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಆರಂಭಿಕನಾಗಿ ಕಣಕ್ಕಿಳಿದ ವಿರಾಟ್ 44 ಎಸೆತಗಳಲ್ಲೇ 6 ಬೌಂಡ್ರಿ 3 ಸಿಕ್ಸರ್ ಸಹಿತ 70 ರನ್ ಗಳಿಸಿದ್ರು.